ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮಗೊಂದು ಮಿಲೆಟದ್ದು ಒಂದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿಯನ್ನು ತೋರಿಸ್ಕೊಡ್ತೀನಿ. ಅದೇನಪ್ಪ ಅಂತಂದೆ ಅಂದರೆ ಸಾಮೆಯಿಂದ ಪಲಾವನ್ನು ಹೆಂಗೆ ಮಾಡೋದು ಅಂತಂದೇಳಿ. ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ, ಮತ್ತು ಆರೋಗ್ಯಕ್ಕೂ ಕೂಡ ಭಾಳನೇ ಒಳ್ಳೆಯದು. ಡಯಟ್ ಮಾಡ್ತಾ ಇರೋರು ಈ ಥರ ಮಾಡ್ಕೊಂಡು ತಿಂದ್ರಿ ಅಂತಂದೇಳಂದ್ರೆ ನಿಮ್ಗೆ ಡಯಟೂ ಆಕೈತಿ, ಮತ್ತು ಬಾಯಿಗೂ ಕೂಡ ರುಚಿನೂ ಇರ್ತೈತಿ. ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ. ಖಂಡಿತವಾಗ್ಲೂ ನೀವು ಈ ಥರ ಟ್ರೈ ಮಾಡಿಕೊಂಡು ನೋಡ್ರಿ ಒಂದ್ಸಲ. ಬರೀ ಹಂಗಿದ್ರೆ ಇದನ್ನು ಹೆಂಗೆ ಮಾಡೋದು ಅಂತೇಳಿ ಒಂದು ದಿವಸ ನೋಡೋಣಂತೆ. ನಾನಿಲ್ಲೇ ಇದು ಸಾಮೆನ ಒಂದು 4 ಗಂಟೆ ನೆನೆಸ್ಕೊಂಡು ಇಟ್ಕೊಂಡಿನಿ. ನೆನೆಸ್ಕೊಂಡು ಇದನ್ನು ಚಲೋ ತಂಗ ಒಂದು 3-4 ತಾಸುಗಳವರೆಗೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ನನಗೂ ಕೂಡ ಇದನ್ನು ಎಷ್ಟು ತಾಸು ನೆನೆಸಬೇಕು ಅಂತ ಗೊತ್ತಿರಲಿಲ್ಲ. ನಾನು ಡಾಕ್ಟರ್ ಕಾದಾರ್ ಅವ್ರದ್ದು ಸ್ಪೀಚ್ ಕೇಳಿದ ಮೇಲೆ ಇದನ್ನು 4-5 ಗಂಟೆವರೆಗೂ ಇದನ್ನು ನೆನೆಸಿಟ್ಕೊಂಡಿದ್ದೆ. ನೆನೆಸಿದ್ರೆ ಒಂದು 2 ಸಲ ಚಲೋ ತಂಗ ಎಲ್ಲನೂ ವಾಶ್ ಮಾಡ್ಕೊಂಡು ಬರಬೇಕು ನೀರೊಳಗೆ. ನಾನು ಇದ್ರದ್ದು ನೀರನ್ನೆಲ್ಲ ಬಸ್ದಿಟ್ಕೊಂಡಿನಿ. 1 ಕಪ್ನಷ್ಟು ನಾನಿಲ್ಲೇ ನೆನೆ ಇಟ್ಕೊಂಡಿದ್ದೆ. ಇದು ಜಾಸ್ತಿನೂ ಈಡಾಕೈತಿ. ಭಾಳ 1 ಕಪ್ಪಿಗೆ ಒಂದು 3-4 ಜನ ಪಲಾವನ್ನು ಊಟ ಮಾಡ್ಬೋದು, ಅಷ್ಟು ಜಾಸ್ತಿ ಆಗುತ್ತಿದೆ. ನಾನು ಒಂದು ಸ್ವಲ್ಪ ಪಲಾವ್ ಹಾಕ್ಕೊಳೋಬೇಕಂತೇಳಿ ಒಂದಿಷ್ಟು ತರಕಾರಿಗಳನ್ನು ಇಟ್ಕೊಂಡಿನಿ. ಎಷ್ಟು ಬೇಕಾದರೂ ತರಕಾರಿಗಳನ್ನು ನೀವು ಹಾಕೋಬೋದು, ಇದನ್ನು ಹಾಕೋಬೇಕು ಅಂತೇಳೇನಿಲ್ಲ. ನಾನು ಒಂದು ಸ್ವಲ್ಪ ಕ್ಯಾರೆಟ್, ಒಂದು ಸ್ವಲ್ಪ ಆಲೂಗಡ್ಡೆ, ಮತ್ತು ಉಳ್ಳಾಗಡ್ಡೆ, ಮತ್ತು ಹಸಿಮೆಣಸಿನಕಾಯಿ, ಮತ್ತು ದಪ್ಪಂದು ಕ್ಯಾಪ್ಸಿಕಮ್ ಇರುತ್ತಲ್ಲ ಅದನ್ನೊಂದು ಇಟ್ಕೊಂಡಿನಿ. ಟೊಮಾಟಿ ಮತ್ತು ಬಟಾಣಿ ಕಾಳನ್ನು ನಾನು ಇಲ್ಲೇ ನೆನೆಸಿ ಇಟ್ಕೊಂಡಿದ್ದೆ. ನೀವು ಇನ್ನೂ ಹೆಚ್ಚಿಗೆ ಬೇಕಾದರೂ ತರಕಾರಿಗಳನ್ನು ತೊಗೊಂಡು ಯೂಸ್ ಮಾಡ್ಕೋಬೋದು. ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿನಿ. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿನಿ. ನೀವು ತುಪ್ಪ ಬೇಕಿದ್ರೂ ಹಾಕೋಬೋದು. ಈಗ ಇದಕ್ಕೆ 1/2 ಸ್ಪೂನಷ್ಟು ಜೀರಿಗೆ ಮತ್ತು 1/2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿನಿ. ಮತ್ತು ಫ್ರೆಶ್ಶಾಗಿ ಕುಟ್ಟಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ತೀನಿ, ಮತ್ತು 4-5 ಲವಂಗವನ್ನು ಹಾಕ್ಕೊಳ್ರಿ. ಮತ್ತು 1 ಪಲಾವೆಲೆಯನ್ನು ಹಾಕ್ಕೊಂಡಿನಿ, ಮತ್ತು ಹಸಿಮೆಣಸಿನಕಾಯಿ, ಮತ್ತು ಉಳ್ಳಾಗಡ್ಡಿ, ಮತ್ತು ಏನೇನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಎಲ್ಲನೂ ಇದರೊಳಗೆ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ. ಟೊಮೆಟೊ ಹಣ್ಣನ್ನು ಸ್ವಲ್ಪ ಇದು ತರಕಾರಿ ಎಲ್ಲ ಬೆಂದ ಮೇಲೆ ಲಾಸ್ಟ್ಗೆ ಹಾಕ್ಕೊಳ್ರಿ. ಈಗ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಮತ್ತು ಇಲ್ಲಿ 1-8 ಗೋಡಂಬಿಯನ್ನು ಕೂಡ ಹಾಕ್ಕೊಂಡಿನಿ. ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತಿ ಅಂತೇಳಿ ಗೋಡಂಬಿಯನ್ನು ಯೂಸ್ ಮಾಡ್ಕೊಂಡಿನಿ. ಈಗ ಇದನ್ನೆಲ್ಲ ಎಣ್ಣೆ ಒಳಗೆ ಚಲೋ ತಂಗ ಸ್ವಲ್ಪ ಬೇಯಿಸ್ಕೋಬೇಕು. ತರಕಾರಿ ಎಲ್ಲ ಚಲೋ ತಂಗ ಎಣ್ಣೆ ಒಳಗೆ ಬೇಯಿಸ್ಕೊಳ್ರಿ. ಈಗ ಅದು ತರಕಾರಿ ಎಲ್ಲ ಬಂದೈತಿ. ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದರೊಳಗೆ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಇದು ಕೂಡ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿಕೊಳ್ರಿ. ಟೊಮೆಟೊ ಹಣ್ಣು ಮೊದಲಿಗೆ ಹಾಕ್ಕೊಂಡ್ಬಿಟ್ರಿ ಅಂದರೆ ಭಾಳ ಕಿಚಿ ಕಿಚಿ ಅನ್ನತ್ತೆ. ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಳ್ರಿ. ಇದಕ್ಕೆ ನಾನು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತೀನಿ. ಅರಶಿನ ಪುಡಿ ಹಾಕ್ಕೊಳ್ದೇನು ಮಾಡ್ಬೋದು, ಹಂಗೆ ವೈಟ್ ಕಲರ್ ಆಗಿರ್ತೈತಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ಹಾಕ್ಕೊಂಡು ಇದನ್ನು ಕೂಡ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡಿಕೊಳ್ರಿ. ಮತ್ತು ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಮಸಾಲೆಗಳನ್ನು ಆ್ಯಡ್ ಮಾಡಿಕೊಂಡಿಲ್ಲ. ಯಾಕಂದರೆ ಇದು ಹೆಲ್ದಿ ಆಗಿರೋದ್ರಿಂದ ನಾನು ಮಸಾಲೆ ಬೇಡ ಅಂತೇಳಿ ಯಾವುದೂ ಮಸಾಲೆ ಹಾಕ್ಕೊಂಡಿಲ್ಲ. ಈಗ ನೋಡಿರಿ, ಸಾಮೆ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಇದರೊಳಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ನೀವು ಎಣ್ಣೆ ಒಳಗೆ ಇದನ್ನು ಕೂಡ ತರಕಾರಿ ಜೊತೆಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅಂದ್ರೆ ಇನ್ನೂ ಟೇಸ್ಟ್ ಬರ್ತೈತಿ. ಈ ಥರ ಸಾಮೆನ 1-2 ನಿಮಿಷ ತರಕಾರಿ ಜೊತೆಗೆ ಎಣ್ಣೆ ಒಳಗೆ ಫ್ರೈ ಮಾಡಿಕೊಳ್ರಿ. ಭಾಳ ರುಚಿ ಅನಿಸ್ತೈತಿ. ಬಿಸಿ ಬಿಸಿ ಇದ್ದಾಗ ನೀವು ಇದನ್ನು ತಿಂದ್ರಿ ಅಂತಂದೇಳಿದ್ರೆ ಇದು ಸಾಮೆ ಅನ್ನ ಅಂತೇಳಿ ನಿಮ್ಗೆ ಅನಿಸೋದನೇ ಇಲ್ಲ. ಪಲಾವ್ಗಿಂತನೂ ಇದು ರುಚಿಯಾಗಿರ್ತೈತಿ, ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ. ಈಗ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಯಾವ ಕಪ್ಪಿನಿಂದ ಸಾಮೆಯನ್ನು ಅಳತಿ ಮಾಡಿ ತೊಗೊಂಡಿದ್ದೆನಲ್ಲ ಅದೇ ಕಪ್ಪಿನಿಂದ ನಾನು 1 ಕಪ್ ಸಾಮೆಗೆ ನಾನು 2 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿನಿ. ಅಂದರೆ ಇದು ಉದುರುದ್ರಾಗಿ ಚಲೋ ಆಕೈತಿ. ನೀವು ಸ್ವಲ್ಪ ಮೆತ್ತಗೆ ಬೇಕು ಅಂತಂದೇಳಿದ್ರೆ ಇನ್ನೊಂದು 1/2 ಕಪ್ ಅಥವಾ 1 ಕಪ್ನಷ್ಟು ನೀವು ನೀರನ್ನು ಜಾಸ್ತಿ ಹಾಕ್ಕೋಬೋದು. ಈಗ ನಾನಿಲ್ಲಿ 1 ಕಪ್ಪಿಗೆ 2 ಕಪ್ನಷ್ಟು ಮಾತ್ರ ನಾನು ನೀರನ್ನು ಹಾಕ್ಕೊಂಡಿನಿ. ಅಂದರೆ ಇದು ಉದುರುದ್ರಾಗಿ ಬಿಸಿ ಬಿಸಿ ಇದ್ದಾಗ ಭಾಳ ಚಲೋ ಅನಿಸ್ತೈತಿ. ನಿಮಗೆ ಮೆತ್ತಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ರಿ. ಈಗ ಇದೆಲ್ಲ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಕುಕ್ಕರ್ದು ಮೇಲಿಂದ ಮುಚ್ಚಳ ಮುಚ್ಕೊಂಡು ಒಂದು 3 ಸೀಟಿ ಹೊಡೆಸ್ಕೊಂಡ್ಬಿಟ್ರೆ ಸಾಕು, ಸಾಮೆ ಕರೆಕ್ಟಾಗಿ ರೆಡಿ ಆಗಿಬಿಡ್ತೈತಿ. ನೋಡಿ, ನಮ್ಮ ಪಲಾವ್ ಈಗ ರೆಡಿ ಆಗೈತಿ. ಮಸ್ತ್ ಘಮ 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 ಅಂತಿರ್ತೈತಿ. ಅಷ್ಟ ಉದೂರು ಕೂಡ ಆಗಿರ್ತೈತಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಡು ನಮ್ಮ ಮೇಲೆ. ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಬಿಡ್ರಿ. ಬಿಸಿ ಬಿಸಿ ಇದ್ದಾಗ ಇದನ್ನು ಊಟ ಮಾಡಿದರೆ ಭಾಳ ರುಚಿ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಮತ್ತು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ರಿ. ಎಲ್ಲ ಹಾಕ್ಕೊಂಡು ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ರಿ. ಈಗ ನಮ್ಮದು ಸಾಮೆ ಪಲಾವ್ ರೆಡಿ ಆಗೈತೆ ನೋಡಿ. ಭಾರಿ ಮಸ್ತಾಗಿರ್ತೈತ್ರಿ, ಮತ್ತು ಹೆಲ್ದಿ ಕೂಡ ಹೌದು. ಈಗ ಡಯಟ್ ಮಾಡ್ತಿರ್ತೀವಲ್ಲ ನಾವು, ಈಗ ಈ ಥರ ಮಾಡ್ಕೊಂಡು ತಿಂದ್ವಿ ಅಂತಂದೇಳಿದ್ರೆ ಹೆಲ್ದಿ ಆಗಿನೂ ಇರ್ತೈತಿ, ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೆಯದು.
ನೋಡ್ರಿ ಉದುರು ಉದುರಾಗಿ ಎಷ್ಟು ಚಲೋ ತಂಗ ಆಗೈತಿದ ನೋಡಿ, ಎಷ್ಟು ಉದುರು ಉದುರಾಗೈತಿ ನೋಡಿದ್ರಲ್ಲ. ನಮ್ದು ಮಿಲೆಟ್ ಸಾಮೆಯಿಂದ ಪಲಾವನ್ನು ಹೆಂಗೆ ಮಾಡೋದು ಅಂತಂದು ಹೇಳಿ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು.